ಕರ್ಕೊಂಬನ್ನಿ ಅಂದರು. ಇದು ಗೆಡ್ಡೆ ಆಗಿತ್ತು ಒಳಗಡೆ ಒಂದು ಅಷ್ಟೇನೆ, ಅದನ್ನು ಆಪರೇಷನ್ ಒಂದು ತಿಂಗಳಿಂದ ತೋರಿಸ್ತಾ ಇದೆ. ಇದು ಅದು ಒಂಚೂರು ದೊಡ್ಡದಾದ್ಮೇಲೆ ತೆಗಿತೀವಿ ಅಂತ ಹೇಳಿದ್ರು. ನಿನ್ನೆ ಸಾಯಂಕಾಲ 6 5 ಗಂಟೆ 6 ಹೋಗಿ ಅಡ್ಮಿಟ್ ಆಗಿದ್ದು. ಇವತ್ತು ಸಂಜೆ ಬೆಳಗ್ಗೆ ಒಂದು ಇಡ್ಲಿ ಕೊಟ್ಟು ಇವತ್ತು ಸಂಜೆ ಆಪರೇಷನ್ ಮಾಡ್ತೀವಿ ಅಂತ ಇವತ್ತು ಸಾಯಂಕಾಲ 5 ಗಂಟೆಗೆ ಕರ್ಕೊಂಡೋದ್ರು ಹುಡುಗಿ. ಇವತ್ತು ಸಾಯಂಕಾಲ 5 ಗಂಟೆ ಹುಡುಗಿ ಕರ್ಕೊಂಡೋಗಿದ್ದು. ಇದು ಆಗಲ್ಲ ಇಲ್ದಂಗೆ ಮಾಡವ್ರೆ ಸರ್, ಏನು ಅಂತಲ್ಲ ಆಪರೇಷನಿಗೆ ಸರ್ ಗೆಡ್ಡೆ ಆಪರೇಷನ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳಾಗಲ್ಲ ಅದನ್ನು ತೆಗಿಬೇಕು ಅಂತ ಹೇಳಿದರು. 5 ಗಂಟೆಗೆ ಅಡ್ಮಿಟ್ ಆಪರೇಷನ್ಗಿಂತ ಕರ್ಕೊಂಡಾಗ 5:30 ಸಹಾಯ ಹಾಕಿ ಬಿಟ್ಟವ್ರೆ ಸರ್. ಅಲ್ಲ ಅಲ್ಲೇ ಅಲ್ಲಿಂದೇ ಇಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವುದು ವಿನಾಯಕ ಹಾಸ್ಪಿಟ್ಲ್ ಕರ್ಕೊಂಡೋಗಕ್ಕೆ ಹಾಲೆ ಅವ್ರ ಸರ್ ಅಲ್ಲೇ ಸಹ ಪ್ರಾಣ ಹೋಗೈತೆ. ಅವಾಗ ಕರ್ಕೊಂಡೋಗಿ ನೋಡ್ತಾವ್ರೆ ಹೇಳಿರು ಸರ್ ಎಲ್ಲ ಅಲ್ಲ ಆಯ್ತು ಅದು ಹೇಳಕ್ ಬರ್ತಲ್ಲ ನನಗೆ ಸರ್. ಇದು ಫೈಬರ್ ಗಿಟ್ಟೆ ಅಂತ ಒಳಗಡೆ ಇರುತ್ತೆ ಅದನ್ನು ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ಅವರು ತೆಗಿಬೇಕು ಅಂತಾನೆ. ಇವತ್ತು ನಿನ್ನೆನೆ ಅಡ್ಮಿಟ್ ಮಾಡ್ಕೊಂಡು ಬೆಳಗ್ಗೆ ನಿನ್ನೆ ಬೆಳಗ್ಗೆ ಹೋಗಿದ್ದು ನಾವು. ಇವತ್ತು ಸಂಜೆ 6:30 5 ಗಂಟೆಗೆ ಆಪರೇಷನ್ ಅಂತ ಹೇಳಿದ್ರು. 5 ಗಂಟೆಗೆ ಕರ್ಕೊಂಡಾಗ 5:30 ಅಲ್ಲೇ 6 ಗಂಟೆಗೆ ಇಲ್ವೇ ಇಲ್ಲ ಅವಳು. ಮಾನಸ ಹೆಸರು ಸರ್ ಸರ್ 5 ವರ್ಷ ಸರ್ ಮದುವೆ ಆಗಿ ಮಕ್ಳು ಇನ್ನೂ ಇಲ್ಲ. ಇದೇ ಅವರು ಸರ್ ತುಂಬರು ಅವರೇ ಸರ್ ಇದೆ ಅವಳಿಗೆ ಏನು ಕಾಯಿಲೆ ಇಲ್ಲ ಸರ್ ಸಾಹಿಕಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಅವಳಿಗೆ ಸರ್ ಗರ್ಭಕೋಶದಲ್ಲಿ ಸರ್ ಏನು ಆಗಲ್ಲ ಸರ್ ಚಕ್ಕ ಹಾಸ್ಪಿಟ್ಲ್ ಚಿಕ್ಕದು ಅಂತ ಹೇಳಿ ಸರ್ ಕರ್ಕೊಂಡು ಹಾಲು 1.5 ತಿಂಗಳಿಂದ ಸರ್ ಅಲ್ಲೇ ತೋರಿಸ್ತಾರೆ ಸರ್ ಆಗೈತೆ ಸರ್ ಹಾಲು 1.5 ಲಕ್ಷದವರೆಗೂ ಆಗೈತೆ ಸರ್. ನಿನ್ನೆ ಸಾಯಂಕಾಲದ ಮುಂಚೆಯಿಂದ ತೋರಿಸಿ ಇಂಜೆಕ್ಷನ್ ಕೊಡ್ಬೇಕಾಯ್ತು ಅಂತ ಹೇಳಿದ್ರು. ಇವತ್ ಸಾಯಂಕಾಲ ಸರ್ ಆಪರೇಷನ್. ಅವ್ರ ಹೆಸರು ಗೊತ್ತಿಲ್ಲ ಸರ್ ಯಾರು ಎಲ್ಲ ಬರೀ ವಯಸ್ಸಾಗಿರೋರೆ ಸರ್ ಆ ಡಾಕ್ಟರ್ಗಳು ಎಲ್ಲ ವಯಸ್ಸಾಗಿರೋರು ಅನ್ಯಾಯವಾಗಿಲ್ದಂಗ ಮಾಡ್ಬಿಡು ಸರ್ ನೋಡಂತ ಸರ್ ಮಾನಸ ಹತ್ರ ಒಂದು 3 ಗ್ರಾಮಷ್ಟು ಗೆಡ್ಡೆ ಇದೆ. ಅದನ್ನ 2-3 ತವ ಸ್ಕ್ಯಾನಿಂಗ್ ಮಾಡಿಸಿದ್ರು ಸರ್. 1.5 ತಿಂಗಳಿಂದ ಟ್ರೀಟ್ಮೆಂಟು ತಗೊಂಡ್ರು. ಇಲ್ಲಿಗಾಗಲೇ 3-4 ಲಕ್ಷನೂ ಖರ್ಚು ಮಾಡೋರಿ. ಒಂದೊಂದು ಸಲ ಹೋದಾಗಲೂ 7-8 ಸಾವಿರ ಖರ್ಚಾಗೋದು ಸರ್. ಸರಿ ನಿನ್ನೆ ಹೇಳಿದ್ರಂತೆ ನೀವು ಇವತ್ತೇ ಬಂದು ಅಡ್ಮಿಟ್ ಆಗಿದ್ರು. ನಿನ್ನೆ ಹೋಗಿ ಅಡ್ಮಿಟ್ ಆಗಿದ್ರು, ಇವತ್ತು ಸಂಜೆಗೆ ಆಪ್ರೇಷನ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಏನು ಕೊಟ್ಟಿಲ್ಲ, ಬರೀ ಡ್ರಿಪ್ಸ್ ಒಂದು ಹಾಕಿದ್ರು ಸರ್. ಊಟ ನೀರು ಕುಡಿಬಾರ್ದು ಅಂತ ಹೇಳಿದ್ರಂತೆ. ಒಳಗೆ ಕರ್ಕೊಂಡೋಗಿ 1/2 ಗಂಟೆಗೆ ಎಣ್ಣ ಆಚೆ ಕೊಟ್ಟಿದ್ದಾರೆ ಸರ್. ಸರ್ ಒಂದು ಗೆಡ್ಡೆ ಇದೆ ಗರ್ಭಕೋಶದ ಹತ್ರ, ಏನು ಹೇಳ್ತಾನೆ ಇಲ್ಲ. ಇಲ್ಲಾಗಲ್ಲ ಅರ್ಜೆಂಟಾಗಿ ವಿನಾಯಕ ಕರ್ಕೊಂಡೋಗ್ಬೇಕು ಅಂತ ಆಚೆಗೆ ಬಾಡಿ ತಗೊಂಬಂದಿದ್ದಾರೆ. ನಾವೇನು ಹೇಳೋಣ ಹೇಳಿ ಸರ್. ಅದೇ ಸರ್ ಡಾಕ್ಟ್ರುಗಳು ಹೆಸರು ಅಲ್ಲಿ ಇದ್ರಲ್ಲಿ ಇದೆ ಸರ್. ಒಂದ್ಸಾರಿ ಡೆತ್ ಆಗೋಗಿತ್ತು. ಇಲ್ಲ ಸರ್ ಅಷ್ಟೊಳಗೆ ಜೋರ್ ಮಾಡಿದ್ನ ಬೇಡ ಅಂತ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಇದು ಪೋಸ್ಟ್ ಮಾರ್ಟಮ್ಗೆ ಅಂತ ನಮ್ಮ ಹುಡುಗ ಎಲ್ಲ ಗಲಾಟೆ ಮಾಡಿದ್ದಾರೆ ಸರ್. ಇದೇ ಊರೇ ಸರ್ ಅವ್ರ ಗಂಡನ ಮನೆ ಇದೇ ಊರೇ ಸರ್. ಇಲ್ಲಿ ಯೂನಿವರ್ಸಿಟಿ ಗೆಸ್ಟ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ರು ಸರ್. ಹ್ಞೂ ಸರ್ ಅವರು POP ಕೆಲಸ ಮಾಡ್ತಾರೆ. ಇಲ್ಲ ಸರ್ ಈಗ 1.5 ತಿಂಗಳಿಂದ ಅಷ್ಟೇನೆ ಆರಾಮಾಗಿದ್ರು. ಏನು ತನ್ನ ಮಗಳು ಖರ್ಚು ಮಾಡಿದ್ರು ಇಲ್ಲ ಸರ್ ಏನು ಮಾಡಿ 1.5 ತಿಂಗಳಿಂದ ಅಲ್ಲೇ ಹೋಗಿ ತೋರಿಸಿದ್ರಂತ. ಯಾರೋ ಹೇಳಿದ್ರಂತ ಚೆನ್ನಾಗಿ ನೋಡ್ತಾರೆ ಹೋಗಿ ಅಂತ. ಹೋಗಿ ತೋರಿಸಿದ್ಕೇನೋ ಗೆಡ್ಡೆ ಇದೆ ಅದ ರಿಮೂವ್ ಮಾಡ್ತೀವಿ ಅಂದಿದ್ರಂತೆ. ಅದಕ್ಕೆ ಮಾಡಿದ್ಮೇಲೆ ಅಪ್ಪ ಟ್ರೀಟ್ಮೆಂಟ್ ತಾಂತೀನಪ್ಪ ಏನೂ ಆಗಲ್ಲ ಮಕ್ಕಳು ಯೋಗ ಐತಂತೆ. ಆಗುತ್ತೆ ಬಿಡಪ್ಪ ನೀನು ಮಾ ನಮ್ಮ ಮನೆಯವ್ರು ಹಂಗು ಬೇಡ ಬಿಡಮ್ಮ ಮಕ್ಳು ಇಲ್ದಿರೋ ಪರವಾಗಿಲ್ಲ ಬೇಡ ಮಾಡ್ರು. ಇಲ್ಲ ಪಪ್ಪ ನಾನು ಹೋಗ್ತೀನಿ ತಗೊಳ್ತೀನಿ ಅಂತ ಇವತ್ತು ಹಣ ಆಚೆ ಕೊಟ್ಟಿದ್ದಾರೆ ಸರ್. ಇದಕ್ಕೇನು ಹೇಳೋಣ ಹೇಳಿ. ಇಲ್ಲ ಸರ್ ನಾನು ಹೋಗಿರ್ಲಿಲ್ಲ ನಮ್ಮ ಅಳಿಯನ್ನು ನಮ್ಮ ಮಗನೇ ಇದ್ದಿದ್ದು. ಹ್ಞೂ ಸರ್ ಅಲ್ಲಿ ಮಗನದು ಪುಟ್ಟನ್ ಕರಿ ಪುಟ್ಟಿ ಬನ್ನ ಸುಮ ಅಂತ ಸರ್.